ವೆಲ್ಕಮ್ ಬ್ಯಾಕ್. ಈಗ ನಾನು ಕುಂದಾಪುರದಲ್ಲಿರುವ ಪಂಚಗಂಗಾವಳಿಯ ನದಿಯ ದಡದಲ್ಲಿದ್ದೇನೆ. ಇಲ್ಲಿ 6-7 ವರ್ಷಗಳಿಂದ ಸೀಬೋಸ್ ಮೀನನ್ನು ಪಂಜರಗೂಡಿನಲ್ಲಿ ಕೃಷಿಯನ್ನಾಗಿ ಮಾಡುತ್ತಿದ್ದಾರೆ. ಹಾಗೆ ನದಿಯಲ್ಲಿರುವ ಕೆಂಬೇರಿ ಮೀನನ್ನು ಹಿಡಿದು ಪಂಜರಗೂಡಿನಲ್ಲಿ ಕೃಷಿಯನ್ನು ಮಾಡಿದ್ದಾರೆ. ಈ ಬಾರಿ ಪಂಜರಗೂಡಿನಲ್ಲಿ ಸಿಲ್ವರ್ ಪ್ಯಾಂಪನ್ ಮೀನನ್ನು ಕೃಷಿ ಮಾಡಲಾಗುತ್ತಿದೆ. ಈ ಮೀನು ನೋಡೋಕ್ಕೆ ಪಾಪ್ಲೆಟ್ ಮೀನು ಥರ ಕಾಣಲಾಗುತ್ತದೆ. ಅದಕ್ಕೆ
ಧನಂಜಯ ಅಂತ, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಈ ವರ್ಷ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಅಟಾರಿ ಬೆಂಗಳೂರು ಮತ್ತು ಕೆಳದಿ ಶಿವಪ್ಪನಾಥ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಒಂದು ಸಂಯುಕ್ತ ಆಶಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಈ ಒಂದು ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲೂ ಕೆಲವು ಪ್ರಯೋಗಗಳು ಎಸ್ಪೆಷಲಿ OFT ಅಂತ ಆನ್ ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳಿ ತೊಗೊಂಡಿದ್ದೇವೆ. ಸಿಲ್ವರ್ ಪ್ಯಾಂಪನ್ನು ಇದು ತುಂಬಾ ಬೆಲೆ ಬಾಳ್ತಕ್ಕಂಥ ಒಂದು ಫಿಶು. ಈಗ ಯಾಕಂದರೆ ತಮಗೆ ಗೊತ್ತಿದೆ, ಪಾಂಪ್ ರೇಟ್ ಕೇಳಿದ್ರೆ ಅದರ ರೇಟ್ ಕೇಳಿದ್ರೆ ಗಗನಕ್ಕಿದೆ. ಸೊ ಅದೇ ಥರ ಹೋಲುವಂಥ ಇನ್ನೊಂದು ಮೀನು ಉಪ್ಪು ನೀರಿನಲ್ಲಿ ಬೆಳೀತಕ್ಕಂಥ ಮತ್ತು ನಮ್ಮ ಏನು SUVs ಬೆಳೀತಕ್ಕಂಥ ಒಂದು ಮೀನಾಗಿದೆ. ಸೊ ಇದು ಭಾಳ ಹೈ ವ್ಯಾಲ್ಯೂ ಇರತಕ್ಕಂಥ ಒಂದು ಮೀನಾಗಿದೆ. ಅದಕ್ಕೋಸ್ಕರ ಇದನ್ನು ನಾವು ಒಂದು ಟ್ರಯಲ್ ಮಾಡಿದ್ದೀವಿ. ಯಾಕಂದರೆ ಕೆಲವು ಇಲ್ಲೇ ಏನಾಗಿದೆ ಅಂದರೆ ಸಿಗಡಿ ಕೃಷಿ ತುಂಬ ಸ್ಥಗಿತ ಆಗಿದೆ. ಅದಕ್ಕೆ ಬೇರೆ ಬೇರೆ ರೋಗಗಳಿಂದ ಅನೇಕ ನಮ್ಮ ಉಪ್ಪು ನೀರಿನ ಕೃಷಿಗಳು ತುಂಬ ಕಡಿಮೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಿವಸ ಈ ಪಾಂಪ್ರೇಟು ತುಂಬ ಮೀನುಗಾರರ ಒಂದು ಕೈ ಹಿಡಿತಾ ಇದೆ. ಇದು ಖಾಲಿ ನಾವು 6 ತಿಂಗಳಲ್ಲಿ ಬೆಳೆಸಿರ್ತಕ್ಕಂಥ ಒಂದು ಮೀನು. ಇದರಲ್ಲಿ ಅನೇಕ ಪ್ರಯೋಗಗಳಿದೆ, ಅದನ್ನು ನಮ್ಮ ಮೀನುಗಾರಿಕಾ ತಜ್ಞರು ಹೇಳ್ತಾರೆ. ಸೊ ಆ ಪ್ರಯೋಗಗಳು ಮಾಡಿದ್ರಿಂದಾಗಿ ಇವತ್ತು ದಿವಸ ಒಳ್ಳೆಯ ಒಂದು ಬೆಲೆ ಬಾಳ್ತಕ್ಕಂಥ ಒಂದು ಮೀನು ಇವತ್ತು ದಿವಸ ಬೆಳೀಲಿಕ್ಕಾಗಿದೆ. ಈ ಒಂದು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಒಳ್ಳೆಯ ಗಾತ್ರ ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅನಿಸಿದೆ. ರೈತರು ಕೂಡ ತುಂಬ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ನಾವು ತಳಿ ತಗೊಂಡೋದಕ್ಕೂ ನಮ್ಗೆ ಸಾರ್ಥಕ ಆಯಿತು ಅಂತೇಳಿ ನಮ್ಗೆ ಅನಿಸುತ್ತೆ. ಅದೇ ರೀತಿ ಸೀಬಾಸ್ ಇದು ಕೂಡ ತುಂಬ ಹೈ ವ್ಯಾಲ್ಯೂ ಇರತಕ್ಕಂಥ ಒಂದು ಮೀನಾಗಿದೆ. ಅದನ್ನು ಕೂಡ ಇಲ್ಲಿ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆ FLD ಫ್ರಂಟ್ಲೈನ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ನಾವು ತಗೊಂಡಿದ್ದೇವೆ. ಈ ಕುಂದಾಪುರದ ಭಾಗದಲ್ಲಿ ತುಂಬಾ ಯಶಸ್ವಿಯಾಗಿದೆ. ಆ್ಯಾವ್ರೇಜ್ ಒಂದು 2-2.5 kg ತೂಕ ಬರ್ತಾ ಇದೆ. ಇದು ಖಾಲಿ 7 ತಿಂಗಳಲ್ಲಿ ಇಷ್ಟು ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅನ್ನಿಸ್ತದೆ. ಸೊ ಹಾಗಾಗಿ ಈ ಪ್ರಾತ್ಯಕ್ಷಿಕೆಗಳು ನಮ್ಮ ಏನು ನಾವು ಕೃಷಿಯಲ್ಲಿ ಮಾಡ್ತಾ ಇದ್ದೀವಿ, ಭತ್ತದಲ್ಲಿ ಮಾಡ್ತೀವಿ, ಅಡಿಕೆಯಲ್ಲಿ ಮಾಡ್ತೀವಿ, ಬೇರೆ ಬೇರೆ ಇದರಲ್ಲಿ ಮಾಡ್ತಾ ಇದ್ದೀವಿ, ಆದರೆ ಮೀನುಗಾರಿಕೆಯನ್ನು ಕೂಡ ಬಿಟ್ಕೊಡಲಿಲ್ಲ. ನಾವು ಕರಾವಳಿಯಲ್ಲಿ ಇರೋದ್ರಿಂದ ನಾವು ಕರಾವಳಿಗೆ ಬೇಕಾಗಿರ್ತಕ್ಕಂಥ ಮೀನುಗಾರರಿಗೆ ಬೇಕಾಗಿರ್ತಕ್ಕಂಥ ಮತ್ತು ಗ್ರಾಹಕರು ತುಂಬ ಇದ್ದಾರೆ, ಮೀನು ತಿನ್ನುವಂಥ ಎಷ್ಟೋ ಜನರು ಇದ್ದಾರೆ, ಅವ್ರಿಗೋಸ್ಕರ ಈ ಒಂದು ತಳಿ ಮತ್ತು ಪ್ರಯೋಗ ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಅಂದ್ಕೊಂಡಿದ್ದೇವೆ. ಈ ಪ್ರಾತ್ಯಕ್ಷಿಕೆಗಳು ಖಂಡಿತವಾಗ್ಲೂ ಒಳ್ಳೆ ಫಲ ನೀಡಿದೆ ಅಂತಕ್ಕಂಥದ್ದು ಸಂತೋಷದಿಂದ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸದಾನಂದ ಆಚಾರ್ಯ, ಮತ್ಸ್ಯ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ. ಸೊ ನಿಮಗೆ ಗೊತ್ತಿರುವ ಹಾಗೆ ವರ್ಷದಿಂದ ವರ್ಷಕ್ಕೆ ನಮ್ಮ ಕರಾವಳಿಯಲ್ಲಿ ಮತ್ಸ್ಯ ಸಂಪತ್ತು ಕ್ಷೀಣಿಸ್ತಾ ಇದೆ. ನಮಗೆ ಮೊದಲು ಸಿಗ್ತಾ ಇದ್ದಷ್ಟು ಮತ್ಸ್ಯ ರಾಶಿಗಳಿಗೆ ಸಿಗ್ತಾ ಇಲ್ಲ. ಮತ್ಸ್ಯಕ್ಷಾಮ ಕಳೆದ ವರ್ಷ ಅಂತೂ ಬಹಳ ಮತ್ಸ್ಯಕ್ಷಾಮ ಇತ್ತು. ಸೊ ಇನ್ನು ಮುಂದಿನ ವರ್ಷಗಳಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಇಂಥ ಏರಿಕೆಯ ಜನಸಂಖ್ಯೆಯ ಪರಿಸ್ಥಿತಿಯಲ್ಲಿ ಮತ್ತು ಮೀನು ತಿನ್ನುವವರು ಏರ್ತಾ ಇದ್ರು ಸಹ, ಅಥವಾ ಮೀನು ತಿನ್ನುವವರ ಸಂಖ್ಯೆ ಅಥವಾ ಪರ್ ಕ್ಯಾಪಿಟಾ ಫಿಶ್ ಕನ್ಸಂಪ್ಷನ್ ಏರ್ತಾ ಇದ್ರು ಸಹ, ಅದಕ್ಕೆ ಸರಿಯಾಗಿ ನಮಗೆ ಮೀನಿನ ಸಪ್ಲೈ ಮಾಡಲಿಕ್ಕಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮಗೆ ಬಹಳ ಉಪಯೋಗ ಆಗುವಂಥದ್ದು ಮೀನು ಕೃಷಿ. ಸೊ ಭಾರತದಲ್ಲಿ ಬಹಳ ಹೇರಳವಾಗಿ ಸಿಹಿ ನೀರಿದೆ, ಉಪ್ಪು ನೀರಿದೆ. ಇದರಲ್ಲಿ ಮೀನು ಕೃಷಿ ಮಾಡಲಿಕ್ಕೆ ಬಹಳ ಯೋಗ್ಯವಾದ ಅನುಕೂಲ ಪರಿಸ್ಥಿತಿ ಇದೆ. ನಮ್ಮ ಉಡುಪಿ ಕರಾವಳಿಯಲ್ಲಿ ಅಳಿವೆ ಪ್ರದೇಶಗಳಲ್ಲಿ ತುಂಬ ಕಡೆ ಅಳಿವೆ ಪ್ರದೇಶ ಮತ್ತು ಜೋಗುಪ್ಪು ಪ್ರದೇಶ ಏನು ಉಪ್ಪು ನೀರು ಬರ್ತದೆ ಅಲ್ಲಿ ಬಹಳ ಯಥೇಚ್ಛವಾಗಿ ಪಂಜರಗಳಲ್ಲಿ ಮೀನು ಕೃಷಿ ಮಾಡಬಹುದು. ಸೊ ನಿಮಗೆ ಗೊತ್ತಿರುವ ಹಾಗೆ ಕುಂದಾಪುರ ಅಥವಾ ತಲ್ಲೂರು ಅಥವಾ ಕುಮಟಾ ಅಥವಾ ಈ ಕಡೆ ಹೋದರೆ ತೋನ್ಸೆ ಕಡೆ ಸೀಬಾಸ್ ಅನ್ನುವ ಮೀನನ್ನು ಕಲ್ಚರ್ ಮಾಡ್ತಾರೆ, ಕೃಷಿ ಮಾಡ್ತಾರೆ. ಸೊ ಏನು ಇದರಿಂದ ಮಾಡಿದರೆ ಪ್ರಯೋಜನ ಏನಂತ ಹೇಳಿದರೆ, ಈ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ಯಾವಾಗ ನಾವು ಮೀನಿನ ಬ್ಯಾನ್ ಇರ್ತದೆ ಅಥವಾ ಫಿಶಿಂಗ್ ಬ್ಯಾನ್ ಇರ್ತದೆ, ಜೂನ್ ಅಥವಾ ಜುಲೈ ಟೈಮಲ್ಲಿ ಕಡಲ ಮೀನುಗಾರಿಕೆ ಇರುವುದಿಲ್ಲ, ಅಂಥ ಸಮಯದಲ್ಲಿ ಮೀನಿಗೆ ಬೇಡಿಕೆ ಇರ್ತದೆ ಆದರೆ ಸಪ್ಲೈ ಇರುವುದಿಲ್ಲ, ಆದರೆ ಮೀನು ಕೃಷಿಯಲ್ಲಿ ಮಾಡಿದಂಥ ಮೀನನ್ನು ನಾವು ಸರಬರಾಜು ಮಾಡ್ಬೋದು. ಸೊ ನಾವು ಜನವರಿ ಅಥವಾ ಡಿಸೆಂಬರ್ ಟೈಮಲ್ಲಿ ಬಿತ್ತನೆ ಮಾಡಿದರೆ ಜೂನ್ ಜುಲೈ ಟೈಮಲ್ಲಿ ಕರೆಕ್ಟಾಗಿ 1-1.5 kg ಬರ್ತದೆ ಈ ಬೆಳೆ. ಸೊ ಈ ಟೈಮಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟರೆ ರೈತರು ಅಥವಾ ಮತ್ಸ್ಯ ಕೃಷಿಕರು ಮೀನು ಕೃಷಿಕರು ಬಹಳ ಉತ್ತಮವಾದ ಧಾರಣೆ ಅಥವಾ ರೇಟನ್ನು ಪಡೆಯಬಹುದಾಗಿದೆ. ಸೊ ಇವತ್ತು ಕಾರ್ಯಕ್ರಮ ನಾವು ಹಮ್ಮಿಕೊಂಡದ್ದು ಸಿಲ್ವರ್ ಪ್ಯಾಂಪನ್ ಎನ್ನುವಂತಹ ಸೇಮ್ ಪಾಂಪ್ರೆಟ್ಗೆ ಹೋಲುವಂಥ ಮೀನು.
ಇದು ಬಹಳ ಬೇಗ ಬೆಳೀತದೆ. ಸುಮಾರು 6 ತಿಂಗಳಲ್ಲಿ 1/2 ಕೆಜಿಗೂ ಮೀರಿ ಬೆಳವಣಿಗೆ ಬರ್ತದೆ. ನಾವು ಜನವರಿಯಲ್ಲಿ ಇಟ್ಟಂಥ ಮೀನು ಮರಿ ಸುಮಾರು ಈಗ ಜೂನ್ನಲ್ಲಿ 1/2 ಕೆಜಿ ಸುಮಾರು 30 ಸೆಂಟಿಮೀಟರ್ನಷ್ಟು ಬಂದಿದೆ. ಇದಕ್ಕೆ ಮಾರುಕಟ್ಟೆಯಲ್ಲಿ 400 ರೂಪಾಯಿಗಿಂತನೂ ಜಾಸ್ತಿಯಾದ ಬೆಲೆ ಇದೆ, ಹಾಗೆ ಬೇಡಿಕೆ ಇದೆ. ಸೊ ಪಾಂಫ್ರೆಟ್ನಷ್ಟೇ ಟೇಸ್ಟ್ ಆಗಿರುವ ಅದೇ ಥರ ಕ್ವಾಲಿಟಿ ಮೀಟ್ ಇರುವಂಥ ಮೀನಿದು, ಇದನ್ನು ನಾವು ಖುಷಿ ಮಾಡ್ತಾಯಿದ್ದೇವೆ ಮಾರುಕಟ್ಟೆಯಲ್ಲಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮುಂಚೂಣಿ ಪ್ರಾತ್ಯಕ್ಷಿಕೆಯಾಗಿ ರೈತರು ಇವರು ಪಟೇಲ್ ಸುಬ್ರಾಯ ಪಟೇಲ್ರವರ ಪಂಜರದ ಮೂಲಕ ನಾವು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡು ಇವತ್ತು ಬೆಳೆಯನ್ನು ಹಾರ್ವೆಸ್ಟ್ ಅಥವಾ ಕೊಯ್ಲು ಮಾಡಿದ್ದೇವೆ. ಭಾಳ ಉತ್ತಮವಾಗಿ ಬೆಳವಣಿಗೆ ಬಂದಿದೆ. ಸೊ ಸಿಬಾಸ್ಗಿಂತ ಅಡ್ವಾಂಟೇಜ್, ಸಿಬಾಸ್ ಕೃಷಿ ಮಾಡೋದಕ್ಕಿಂತ ಪ್ಯಾಂಪನವನ್ನು ಯಾಕೆ ಮಾಡಬೇಕಂತಿದ್ರೆ, ಸಿಬಾಸ್ ನಿಮಗೆ ಸುಮಾರು 1 ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಮಾರ್ಕೆಟ್ ಸೈಜ್ ಬರಲಿಕ್ಕೆ. ಆದರೆ ಪಾಂಪೆನೋ ಮೀನು 6 ತಿಂಗಳಲ್ಲಿ ಮಾರ್ಕೆಟ್ ಸೈಜ್ ಬರ್ತದೆ. ಆದರೆ ರೇಟ್ ಏನು, ಧಾರಣೆ ಏನು ಅದರಷ್ಟೇ. ಈಗ ಸಿಲ್ವರ್ ಸಿಬಾಸ್ಗೂ ಸಹ 400-500 ರೂಪಾಯಿ ಸಿಗ್ತದೆ, ಇದಕ್ಕೂ ಸಹ 400 ರೂಪಾಯಿ ಸಿಗ್ತದೆ. ಮತ್ತು ಇದು ನಿಮಗೆ ವರ್ಷದಲ್ಲಿ 2 ಬೆಳೆ ಮಾಡುವಂಥ ಸಾಧ್ಯತೆಗಳಿರ್ತವೆ. ಮತ್ತು ಇದು ರೆಡಿಯಾಗಿ ಏನು ಪೆಲೆಟೆಡ್ ಫೀಡ್ ಕೃತಕ ಆಹಾರವನ್ನು ರೆಡಿಯಾಗಿ ತಗೊಳ್ತದೆ ಪ್ಯಾಂಪನ್. ಆದರೆ ಸಿಬಾಸ್ಗೆ ಕೆಲವರು ವೇಸ್ಟ್ ಮೀನು ಹಾಕುವಂಥದ್ದು ಅಥವಾ ಏನು ಸ್ಲಾಟರ್ ಹೌಸ್ ವೇಸ್ಟ್ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ. ಸೊ ಪ್ಯಾಂಪನ್ಗೆ ಇದೇನು ಮಾಡಬೇಕಾಗಿದ್ದಿಲ್ಲ, ಇದು ಕೇವಲ ಕೃತಕ ಆಹಾರದಿಂದ ಆಹಾರವನ್ನು ತಿಂದು 6 ಮಂತ್ನಲ್ಲಿ 6 ತಿಂಗಳಲ್ಲಿ ಮಾರ್ಕೆಟ್ ಸೈಜ್ ಬರುವಂಥ ಮೀನು. ಹಾಗಾಗಿ ನಾವು ಈ ಒಂದು ಕುಂದಾಪುರ ಪ್ರದೇಶ, ಕುಂದಾಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇದನ್ನು ಪರಿಚಯಿಸಿ ಪ್ರಥಮ ಬಾರಿಗೆ ಕ್ಷೇತ್ರೋತ್ಸವವನ್ನು ಆರಂಭಿಸಿ ಇಲ್ಲಿನ ಆಸುಪಾಸಿನ ರೈತರಿಗೆಲ್ಲ ತೋರಿಸಿಕೊಟ್ಟಿದ್ದೇವೆ. ರೈತರು ಇದನ್ನು ಮುಂದಿನ ವರ್ಷ ನಾವು ಸಹ ತಗೊಳ್ಬೇಕು ಅಂತ ಹುಮ್ಮಸ್ಸಿನಿಂದ ಇದ್ದಾರೆ. ಸೊ ಈಗ ನಮಗೆ ಚಾಲೆಂಜಿಂಗ್ ಆಗಿ ಇದರ ಮೀನು ಮರಿಯನ್ನು ಸರಬರಾಜು ಮಾಡುವ ಕೆಲಸ ನಾವು ಮಾಡಬೇಕಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಸಹ ಇದರಲ್ಲಿ ಪಾಲ್ಗೊಳ್ಳಲಿದೆ. CMFRI ತಂತ್ರಜ್ಞಾನ ಏನು ಮೀನು ಮರಿ ಮಾಡ್ತೇವೆ ಅದನ್ನು ನಮ್ಮ ಫಾರ್ಮರಿಗೆ ಅಥವಾ ನಮ್ಮ ರೈತರಿಗೆ ನಾವು ಮೀನು ಮರಿ ಕೊಡುವಂಥದ್ದು ಅಥವಾ ಅದಕ್ಕೆ ತಂತ್ರಜ್ಞಾನ ಕೊಡುವಂಥದ್ದು ಅದಕ್ಕೆ ಗೈಡ್ಲೈನ್ಸ್ ಅಥವಾ ಸಲಹೆಗಳನ್ನು ಕೊಡುವಂಥದ್ದು ಕೃಷಿ ವಿಜ್ಞಾನ ಕೇಂದ್ರ ಮೊದಲಿಂದಲೂ ಮಾಡಿಕೊಂಡು ಬಂದಿದೆ. ಸೊ ಇನ್ನೂ ಸಹ ಮಾಡಲಿದೆ. ಸೊ ಹಾಗೆ ಮುಂದುವರಿದು ನೀವು ಬೇರೆ ಉಪ್ಪು ನೀರ ಮೀನನ್ನು ಪರಿಗಣನೆ ತಗೊಂಡ್ರಿ, ಈಗ ಫಾರ್ ಎಕ್ಸಾಂಪಲ್ ಸಿಬಾಸ್ ತಗೊಂಡ್ರೆ ಸಿಬಾಸ್ ಮೀನು ಮರಿಗೆ 60 ರೂಪಾಯಿ ಆಗುತ್ತೆ ಒಂದು ಮರಿಗೆ, ಅದು ಸಹ ಕುಮಟಾ ಅಥವಾ ಆಂಧ್ರದಿಂದ ತರಿಸಬೇಕಾಗತ್ತೆ. ಆದರೆ ಸಿಲ್ವರ್ ಪ್ಯಾಂಪೆನ್ ಮೀನು ಮರಿ ನಿಮಗೆ 10-12 ರೂಪಾಯಲ್ಲಿ ಸಿಗುತ್ತೆ. ಸೊ ಸುಮಾರು ಹಣ ನಿಮಗೆ ಇಲ್ಲೇ ಉಳಿತಾಯ ಆಗುತ್ತೆ ಈ ಕೃಷಿಯಲ್ಲಿ. ಇನ್ನೊಂದು ಕೃಷಿ ಮಾಡುವಂಥ ಸಮಯ 12 ತಿಂಗಳು ಸಿಬಾಸಿಗಾದರೆ 6 ತಿಂಗಳಲ್ಲಿ. ಸೊ ನಿಮಗೆ ಅಲ್ಲಿ 1/2 ವರ್ಷದ ಸಮಯ ಉಳಿತದೆ, ಅಷ್ಟು ಫೀಡ್ ಹಾಕುವಂಥದ್ದು ಉಳಿತದೆ, ಹಾಗೆ ಅಷ್ಟು ಲೇಬರ್ ಏನು ಕಾಸ್ಟ್ ಇದೆ ಅದು ಉಳಿತದೆ. ಹಾಗೆ ನಿಮಗೆ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ನೋಡಿದರೆ ನಮಗೇನು ಪಂಜರದ ಕಾಸ್ಟು ಅಥವಾ ಅದಕ್ಕೆ ಹಾಕುವ ಕೃತಕ ಆಹಾರದ ಕಾಸ್ಟು ಅಥವಾ ಅದಕ್ಕೆ ಮೀನು ಮರಿ ಏನು ಪರ್ಚೇಸ್ ಮಾಡ್ತವೆ ಇದರ ಎಲ್ಲ ಕಾಸ್ಟು ಅಥವಾ ವೆಚ್ಚವನ್ನು ನೋಡಿದರೆ ಸುಮಾರು 400 ರೂಪಾಯಿ ನಿಮಗೆ ಕೆಜಿಗೆ ಸಿಕ್ಕಿದ್ರೂ ಸಹ ಮಾರ್ಕೆಟ್ನಲ್ಲಿ ಒಂದು 200-250 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಬರುತ್ತೆ. ಸೊ 150-200 ರೂಪಾಯಿ ನಮಗೆ ಖಂಡಿತವಾಗಿಯೂ ಲಾಭ ಬರ್ತದೆ. ಸೊ ಹಾಗಾಗಿ ಏನು ನಮ್ಮ ಕರಾವಳಿಯಲ್ಲಿ ಸಿಗಡಿ ಕೃಷಿ ಮಾಡ್ತಾ ಬಂದಿದ್ದಾರೆ ಅದರ ಧಾರಣೆ ಅಂತಾರಾಷ್ಟ್ರೀಯ ಧಾರಣೆ ಇಳಿದು ಅಥವಾ ರೋಗ ರುಜಿನದಿಂದ ಸಿಗಡಿ ಕೃಷಿಯನ್ನು ಯಾರು ನಿಲ್ಲಿಸಿದ್ದಾರೆ ಅವರಿಗೆ ಈ ಪಾಂಪೆನ ಕೃಷಿ ವರದಾನವಾಗಿದೆ. ಖಂಡಿತವಾಗಿಯೂ ಪಂಜರದಲ್ಲೇ ಮಾಡಬೇಕಂತಿಲ್ಲ. ಯಾರು ಸಿಗಡಿ ಕೃಷಿಯ ತಮ್ಮ ಸಿಗಡಿ ಹೊಂಡಗಳನ್ನು ಆಲ್ರೆಡಿ ಬಿಟ್ಟುಬಿಟ್ಟಿದ್ದಾರೆ, ನನಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟುಬಿಟ್ಟಿದ್ದಾರೆ, ಆ ಹೊಂಡಗಳಲ್ಲಿ ಸಹ ಸಿಲ್ವರ್ ಪ್ಯಾಂಪನ ಮೀನು ಕೃಷಿ ಮಾಡ್ಬೋದು. ಇದಕ್ಕೂ ಸಹ ನಮ್ಮಲ್ಲಿ ತಂತ್ರಜ್ಞಾನ ಇದೆ ಮತ್ತು ನಾವು ಮಾರ್ಗದರ್ಶನವನ್ನು ಕೊಡ್ತೇವೆ. ಆದ್ದರಿಂದ ಪ್ರೊಡಕ್ಷನ್ ಕಾಸ್ಟ್ ಬೇರೆಗೆ ಕಂಪೇರ್ ಮಾಡಿದರೆ ಇದು ಬಹಳ ಚೆನ್ನಾಗಿದೆ. ಲಾಭ ಸಹ 50% ಲಾಭ ಬರ್ತದೆ. ಸೊ ಈ ಕೃಷಿಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಉಪಯೋಗಿಸಿಕೊಂಡು ಲಾಭ ಪಡಿಬೇಕಂತ ನಾವು ಕೋರ್ತೇವೆ. ನನ್ನ ಹೆಸರು ಸುಬ್ರಾಯ ಪಟೇಲ್ ಸರ್. ನಾನು 30 ವರ್ಷದಿಂದ ಈ ಚಿಪ್ಪಿ ಮತ್ತು ಇದು ಮುಳ್ಳು ವ್ಯಾಪಾರ ಮಾಡ್ತಿದ್ದೆ. ನನಗೆ 9 ವರ್ಷ ನಂತರ ಕಡೆಗೆ ಇದು ಸಿಬಾಸ್ ಹಾಕ್ಲಿಕ್ಕೆ ಒಂದು ಇದು ಬಂತು, ಸಾಕಬೇಕು. ನಮ್ಮದು ಒಂದೇ ಗುಡು ಸಿ ಅಲ್ಲಿ ಇಲ್ಲಿ ಇರು ಅದ್ರ ನಂತರ ನಮಗೆ ಒಳ್ಳೆ ಬೆಳೆ ಬಂದಿತ್ತು. ಅದು ಫಸ್ಟಿಗೆ 1,000 ಮೀನಲ್ಲಿ 1,000 ಮೀನು ಸಿಕ್ಕಿದೆ. ಈಗ ಅದ್ರ ನಂತರ ಒಂದು 9-10 ವರ್ಷ ನಂತರ ಈ ಕಡೆಗೆ ಇವರು ಬಂದು ನಮ್ಮ ಕೆವಿಕೆ ಅವರು ಬ್ರಹ್ಮಾವರದವರು ಕೃಷಿಯಲ್ಲಿ ಅದನ್ನು ಈಗ ಪಂಪನ್ನು ಸಾಕಬೇಕಂತ ಅವರು ಹೇಳ್ತಿದ್ದಾರೆ. ಸಾಕಿ ತೋರಿಸಿದೆ ಅದಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ ಅದು ಎಷ್ಟು 5 ತಿಂಗಳವರೆಗೆ ಈಗ ಒಳ್ಳೆ ರಿಕವರಿ ಬಂದಿದೆ 5 ತಿಂಗಳವರೆಗೆ. ಮತ್ತು ಅದೇ ಸರ್ ಪಾಂಪೆನಿಗೂ ಸಿಬಾಸ್ಗೂ ಡಿಫ್ರೆನ್ಸ್ ಅಂತ ಹೌದು ಫರಕ್ ಅಂದರೆ ಇದು ನಮ್ಮ ಸಿಬಾಸ್ ಆದರೆ 1.5 ವರ್ಷ ಕಾಯಬೇಕಾಗ್ತದೆ. ಪಂಪೆನ್ ಆದರೆ ನಮಗೆ 5-6 ತಿಂಗಳಲ್ಲಿ ನಾವು ಅದ್ರ ರಿಕವರಿ ಆದರೆ ತಗೋಬೋದು. ಅದಕ್ಕೆ ಅದ್ರ ಖರ್ಚು ಜಾಸ್ತಿ, ಇದು ಖರ್ಚು ಕಮ್ಮಿ. ಪಂಪೆನ್ ಆದರೆ ಖರ್ಚು ಕಮ್ಮಿ. ಸಿಬಾಸ್ ರೇಟ್ ಇದೆಲ್ಲ ನಾವು ಫುಡ್ಡೆಲ್ಲ ಹಾಕ್ತಾರಲ್ಲ, ವೇಸ್ಟೇಜ್ ಫುಡ್ಡೆಲ್ಲ ಹಾಕ್ತೇವೆ, ಮಾರ್ಕೆಟಿಂಗ್ ತರಬೇಕು ಅದೆಲ್ಲ ಅದ್ರ ಲಾಭ ಇದು ಲಾಭ ಜಾಸ್ತಿ. ಮತ್ತು ನಾವು ಈಗ ಮೊದಲಿಂದ ಮೀನಿಗೆ ಮೀನು ಕೊಚ್ಚಿ ಹಾಕ್ತೀವಿ ನಾವು, ಇದು ಹಂಗೆ ಮಾಡ್ಕೊಂಡು ಆ ಥರ ಕೊಚ್ಚಿ ಹಾಕ್ಬೇಕಂತೇಳಿಲ್ಲ. ಈ ಪೆಲೆಟ್ ಫೀಡ್ ಅಂತೇಳಿ ಹೇಳುತ್ತೆ ನಾವು, ಆ ಪೆಲೆಟ್ ಫೀಡನ್ನು ಇದಕ್ಕೆ ಸೈಜ್ ಬಾಯಿ ಎಷ್ಟು ಅಗಲ ಇರುತ್ತೆ ಅಷ್ಟೇ ಅಗಲ ತಕ್ಕಂತೆ ನಮ್ಮ ಫೀಡ್ ಅವರು ಈ ಥರನೇ ಟ್ರೈನಿಂಗಲ್ಲಿ ನಮ್ಗೆ ಹೇಳಿಕೊಟ್ಟಿತ್ತು, ಅದೇ ಥರನೇ ಮಾಡ್ಕೊಂಡು ಬಂದಿತ್ತು. ಇವತ್ತು ನಮ್ಗೆ ಒಳ್ಳೆ
ಆದಾಯ ಬಂದಿತ್ತು. ಸಿ ಎಮ್ ಎಫ್ ಆರ್ ಐ ಮತ್ತು ಸಿ ಎಮ್ ಎಫ್ ಆರ್ ಐ ಮ್ಯಾಂಗ್ಳೂರು, ಇದು ನಮ್ಮ ಕೃಷಿ ವಿಜ್ಞಾನ ಇಲಾಖೆ ಕೆ ವಿ ಕೆ ಬ್ರಹ್ಮಾವರ, ಅವರೆರಡೂ ನಮ್ಗೆ ಒಂದು ಸ್ಪಾನ್ಸರ್ ಲೆಕ್ಕದಲ್ಲಿ ಅವರು ನಮ್ಗೆ ಕೊಟ್ಟಿದ್ದು. ಇವತ್ತು ಹಾರ್ವೆಸ್ಟ್ ಆಗಿತ್ತು ನಮ್ಗೆ, ತುಂಬ ಒಳ್ಳೆ ಬಂದಿತ್ತು, 400 ಎಕರೆಯಿಂದ 500 ಗ್ರಾಮ್ ತನಕ ಬಂದಿತ್ತು ನಮಗೆ. ಮತ್ತು ಇನ್ನೊಂದು ಏನು ಹೇಳೋದು ಅಂತ ಹೇಳಿದ್ರೆ, ಈ ಪಂಪ ನಾವು ಇಲ್ಲಿ ಮಾಡಲಿಲ್ಲ ಇತ್ತು, ಇನ್ನು ಮುಂದೆ ಈಗ ಬರುವ ವರ್ಷಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡು ಅಂತೇಳಿ ಹೋಗ್ತಿದ್ದೀವಿ, ಇವ್ರದ್ದೆಲ್ಲ ಐಡಿಯಾ ಗೈಡ್ ಎಲ್ಲ ನೋಡ್ಕೊಂಡು. ಮತ್ತು ನಮ್ಗೆ ಇದು ಸ್ವಲ್ಪ ಟೈಮ್, ಈಗ ನೋಡಿ ಈಗ ಒಂದು ಚೀಲ ಫೀಡ್ ತೊಗೊಂಡು ಬಂದ್ರೆ ನಮ್ಗೆ ಒಂದು ಕೆ ಜಿಗೆ 2.5 ಲಕ್ಷ ಇರುತ್ತೆ. ನಮ್ಮ ಮೀನುಗಾರರ ಸಂಕಷ್ಟ ಅಂತ ಹೇಳಿದ್ರೆ, ಈಗ ಮಳೆಗಾಲದಲ್ಲಿ ಬೋಟ್ ಇರೋದಿಲ್ಲ ಅಂತ ನಮ್ಗೆ ಬಲೆ ಹೋಗೋಕ್ಕಾಗಲ್ಲ, ಹಿಂದೆಲ್ಲ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಈ ಪಂಜರ ಕೃಷಿ ಮಾಡೋದ್ರಿಂದ ನಮ್ಗೆ ಒಳ್ಳೆ ಆದಾಯ ಸಿಗುತ್ತೆ. ಮತ್ತು ಈಗ ನಾವು ತೆಗೆಯೋದು ಮೂಮೆಂಟ್ ಅಂತ ಹೇಳಿದರೆ, ಈ ಮಳೆ ಬರುವಾಗ ಬೋಟ್ ಬಂದಾದ ನಂತರ ತೆಗೆಯೋದ್ರಿಂದ ನಮ್ಗೆ ತುಂಬ ಒಳ್ಳೆ ಆದಾಯ ಒಳ್ಳೆ ಇರುತ್ತೆ. ಮೀನುಗಾರರು ಅಂತ ಹೇಳಿದ್ರೆ ಕೆಲವ್ರಿಗೆ ಏನು ಗೊತ್ತಿಲ್ಲ, ಪಂಜರ ಕೃಷಿ ಮಾಡಿಕೊಂಡು ಅಂದ ಇದ್ದದಿದ್ರೆ ಎಲ್ಲ ಕಡೆ ಮೀನು ಸ್ವಲ್ಪ ಆದಾಯ ಒಳ್ಳೆ ಸಿಗತ್ತೆ ನಿಮ್ಗೆ ಎಲ್ರಿಗೂ ಅಂತ ಹೇಳ್ತೀವಿ. ಪಂಟೇತ್ ಕಾಣ್ದ್ರೆ ಲೈಫ್ಲೇ ಲೈತೀನಿ ರಾಶಿ.